ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪರಿಶಿಷ್ಟ ಜಾತಿಯ ಎಸ್ಸಿ ಮೋರ್ಚಾ ಏನಿದೆ, ಎಸ್ಸಿ ಮತ್ತು ಎಸ್ಟಿ ಮೋರ್ಚಾ ಏನಿದೆ, ಉಡಿ ಮಂಜುನಾಥ್ರವರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆ. ಈ ಪ್ರತಿಭಟನೆ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು 4-5 ದಿವಸದಿಂದ ನಡೀತಾ ಇದೆ. ಇದು ಇನ್ನೂ ಮುಂದುವರಿಯತಕ್ಕಂತ ದಿನಗಳಿದೆ. ಅದೇನು ಅಂದ್ರೆ, ರಾಹುಲ್ ಗಾಂಧಿಯವರು ಈ ದೇಶದ ಬಾರ್ಡರ್ ಅನ್ನ ದಾಟಿದ ಮೇಲೆ ಮನೋವಿಕಲತೆಯಿಂದ ನಾವು ಅಧಿಕಾರಕ್ಕೆ ಬಂದಾಗ ಯಾವುದೇ ಮೀಸಲಾತಿಯನ್ನ ನಾವು ವಿರೋಧ ಮಾಡ್ತೇವೆ, ಅದನ್ನು ತೆಗೆದಾಕ್ತಕ್ಕಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಇದರಿಂದ ಅರ್ಥ ಆಗುತ್ತೆ ಕಾಂಗ್ರೆಸ್ನ ಮನಸ್ಥಿತಿ. ಮಾನ್ಯ ಪ್ರಥಮ ಪ್ರಧಾನಿಯಾಗಿದ್ದಂತಹ ನೆಹರೂರವರ ಕಾಲದಿಂದಲೂ ರಾಹುಲ್ ಗಾಂಧಿಯ ಕಾಲದವರೆಗೆ ಅವರ ಕುಟುಂಬದ ಇತಿಹಾಸ ಏನು, ಮೀಸಲಾತಿಯ ಬಗ್ಗೆ ಅವರಿಗಿದ್ದ ಬದ್ಧತೆ ಏನು, ಅವರು ಮೀಸಲಾತಿಯ ಪರವಾಗಿದ್ರು ಅಥವಾ ವಿರುದ್ಧವಾಗಿದ್ರು ಅಂತಕ್ಕಂಥದ್ದು ಇದರಿಂದ ವ್ಯಕ್ತವಾಗುತ್ತೆ. ಇಟ್ ಈಸ್ ಎ ಲೆಗಸಿ ಆಫ್ ದಿ ಗಾಂಧಿ ಫ್ಯಾಮಿಲಿ ಅಗೇನೆಸ್ಟ್ ದಿ ರಿಸರ್ವೇಷನ್. 1961 ನಲ್ಲಿ ಮಾನ್ಯ ನೆಹರೂರವರು ಹೇಳ್ತಾರೆ, ಈ ದೇಶದಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳಿಗೆ ನಾನು ವಿರುದ್ಧವಾಗಿದ್ದೇನೆ. ಯಾಕೆಂತಂದ್ರೆ ಇದರಿಂದ ಅಧಿಕಾರ ಮಾಡ್ತಕ್ಕಂಥದ್ದಿರಬಹುದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ಹೈ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ದಾರೆ. ಹಲವರಿಗೆ ಇದು ಗೊತ್ತಿರಲಿಲ್ಲ, ಅದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂತು. ಕಳೆದ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾನ್ಯ ನೆಹರೂಜಿಯವರು ಆ ಕಾಲದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು, ಆ ಪತ್ರವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಪ್ರದರ್ಶನ ಮಾಡಿದ್ದಾರೆ. ಆದ್ದರಿಂದ ಈಗ ಅದು ಎಲ್ಲರಿಗೂ ಗೊತ್ತಿದೆ. ಅದಾದ ನಂತರ ಇಂದಿರಾ ಗಾಂಧಿಯವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು, ರಾಜೀವ್ ಗಾಂಧಿಯವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು. ಈಗ ಅವರ ಪರಂಪರೆ, ಅವರ ಲೆಗಸಿ, ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಅದನ್ನ ಪ್ರದರ್ಶನ ಮಾಡಿದ್ದಾರೆ.